ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ, ನಾನು ಮುಮ್ತಾಜ್. ವೀಕ್ಷಕರೇ, ಇಡೀ ದೇಶಕ್ಕೆ ದೇಶ ಆ ಸುಮುಹೂರ್ತಕ್ಕೋಸ್ಕರ ಕಾಯ್ತಾ ಕೂತಿದೆ. ಇಷ್ಟು ವರ್ಷಗಳೇ ಕಾದಂತಹ ರಾಮ ಭಕ್ತರಿಗೆ, ಅದೇ ರೀತಿ ಬಹುಸಂಖ್ಯಾತ ಹಿಂದೂಗಳಿಗೆ ಈಗ ಒಂದೇ ಒಂದು ತಿಂಗಳು ಕೂಡ ಒಂದು ಯುಗದ ಹಾಗೆ ಭಾಸವಾಗ್ತಾ ಇದೆ. ಜನವರಿ 22, 2024, 12:29. ಅದು ಯಾವಾಗ ಆಗುತ್ತೋ, ನಾಳೆನೇ ಆ ದಿನ ಬಂದು ಬಿಡಬಾರ್ದ ಅಂತ ರಾಮ ಭಕ್ತರು ಪರಿತಪಿಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು 31 ವರ್ಷಗಳ ಬಹುದೊಡ್ಡ ಕನಸು, ಆದರೆ ನಿಜವಾಗ್ಲೂ ಕೂಡ ಭಕ್ತರ ಮನಸ್ಸಲ್ಲಿ ರಾಮ ಮಂದಿರ ಮತ್ತೆ ನಿರ್ಮಾಣ ಆಗಬೇಕು ಅಂತ ಅನ್ಸಿದ್ಯಾವಾಗ? ಅಲ್ಲಿ ಮೂಲ ರಾಮ ಮಂದಿರ ಪತನ ಆದಂತಹ ದಿನ, ಅಲ್ಲಿ ಬಾಬ್ರಿ ಮಸೀದಿಗೆ ಶಂಕುಸ್ಥಾಪನೆ ಆದಂತಹ ದಿನ, ಅಂದರೆ ಈ ಪ್ರಾರ್ಥನೆಗೆ ಶತಶತಮಾನಗಳ ಇತಿಹಾಸ ಇದೆ ಅಲ್ವಾ? ವೀಕ್ಷಕರೇ, ಈಗ ಐತಿಹಾಸಿಕ ದಿನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆದರೆ ಇಂತಹ ಶುಭಗಳಿಗೆಯಲ್ಲಿ ಒಂದು ಒಡಕು ತರುವಂತಹ ಎಲ್ಲ ಪ್ರಯತ್ನಗಳು ಶುರುವಾಗ್ಬಿಟ್ಟಿದೆ. ಯಾವ ವಿಚಾರವನ್ನ ಇಟ್ಕೊಂಡು ಒಡಕು ತರೋದಕ್ಕೆ ನೋಡ್ತಾ ಇದ್ದಾರೆ? ಎಸ್, ಲಾಲಕೃಷ್ಣ ಅಡ್ವಾಣಿಜಿ ಅವರನ್ನ ಹಾಗೆ ಮುರಳಿ ಮನೋಹರ ಜೋಶಿಜಿ ಅವರನ್ನ ರಾಮ ಮಂದಿರದ ಉದ್ಘಾಟನೆಗೆ ಬರಬೇಡಿ ಅಂದಿದ್ದಾರೆ ಅನ್ನುವಂತಹ ಸುದ್ದಿಯನ್ನ ದೊಡ್ಡದು ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಡಪಂಥೀಯ ಹಾಗೆ ಬಿಜೆಪಿ ವಿರೋಧಿ ಪತ್ರಿಕೆಗಳು ಈ ಸುದ್ದಿಯನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆಸೋದಕ್ಕೆ ಹರಸಾಹಸವನ್ನು ಮಾಡ್ತಾ ಇವೆ. ಇದರ ಜೊತೆಗೆ ಹಿಂದೂಗಳ ನಡುವೆನೆ ಈ ಸುದ್ದಿಯನ್ನ ಪದೇ ಪದೇ ಚರ್ಚೆಗೆ ಬರೋ ಹಾಗೆ ಮಾಡೋ ಮೂಲಕ ಅವರ ಮಧ್ಯೆ ದೊಡ್ಡ ಕಂದಕವನ್ನು ಸೃಷ್ಟಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಎಲ್ ಕೆ ಅಡ್ವಾಣಿಜಿ ಹಾಗೆ ಜೋಶಿಜಿ ಇಲ್ಲದೆ ಹೋಗಿದ್ದಿದ್ರೆ ಬಾಬ್ರಿ ಮಸೀದಿ ಧ್ವಂಸ ಆಗ್ತಾ ಇರಲಿಲ್ಲ, ರಾಮ ಮಂದಿರದ ಕನಸು ಹುಟ್ಟತಾನೇ ಇರಲಿಲ್ಲ. ಅಂಥವರನ್ನೇ ಬರಬೇಡಿ ಅಂತ ಹೇಳಿರುವಂಥದ್ದು ಮೋದಿಜಿಯ ಕ್ರೆಡಿಟ್ ದಾಹಕ್ಕೆ ಉದಾಹರಣೆ. ಈ ರೀತಿಯಾದಂಥ ಆಂಗಲ್ ಅನ್ನ ಇಲ್ಲಿ ಕೊಡಲಾಗ್ತಾ ಇದೆ. ಅಡ್ವಾಣಿಜಿಲಿ ಬಂದ್ರೆ ಮೋದಿಜಿಗೆ ಸಿಗಬೇಕಾಗಿರುವಂತಹ ಮೈಲೇ ಸಿಗೋದಿಲ್ಲ, ಅದಕ್ಕೆ ಮೋದಿಜಿ ಅವರನ್ನ ಬರದೇ ಇರೋ ಹಾಗೆ ತಡಿತಾ ಇದ್ದಾರೆ. ಈ ರೀತಿಯಾದಂತಹ ಸುಳ್ಳು ವದಂತಿಗಳನ್ನ ಪುಂಖಾನುಪುಂಖವಾಗಿ ಹಬ್ಬಿಸ್ತಾ ಇದ್ದಾರೆ. ಸ್ನೇಹಿತರೆ, ಅಡ್ವಾಣಿಜಿ ಅವರಿಗೆ ಈಗ 96 ವರ್ಷ, ಮುರಳಿ ಮನೋಹರ ಜೋಶಿಜಿ ಅವರಿಗೆ 89 ವರ್ಷ. ಇಬ್ಬರಿಗೂ ಕೂಡ ವಯೋಸಹಜವಾದಂಥ ಆರೋಗ್ಯ ಸಮಸ್ಯೆಗಳಿವೆ. ರಾಮಲಲ್ಲ ಪ್ರತಿಷ್ಠಾಪನೆ, ರಾಮ ಮಂದಿರದ ಉದ್ಘಾಟನೆಗೆ ದೇಶ ವಿದೇಶಗಳಿಂದ ಗಣ್ಯರು ಬರ್ತಾ ಇದ್ದಾರೆ. ಅವತ್ತು 1,000+ ಜನ ಆ ಸಮಾರಂಭದಲ್ಲಿ ಇರ್ತಾರೆ. ಇನ್ನು ಅಯೋಧ್ಯೆಯಲ್ಲಿ 1,00,000+ ಭಕ್ತರು ಜಮಾಯಿಸುವಂತಹ ಸಾಧ್ಯತೆ ಕೂಡ ಇದೆ. ಅಡ್ವಾಣಿಜಿ ಹಾಗೆ ಜೋಶಿಜಿ ಅವರಿಗೆ ಇದೊಂದು ಅತ್ಯಂತ ಭಾವುಕ ಕ್ಷಣ ಆಗಬಹುದು. ಆ ವಯಸ್ಸಲ್ಲಿ ಅವರಿಗೆ ಅಲ್ಲಿನ ಜನಜಂಗುಳಿ, ಆ ಗಲಾಟೆ ಇವೆಲ್ಲವನ್ನು ಕೂಡ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು. ಗಂಟೆಗಟ್ಟಲೆ ಕೂತ್ಕೊಳ್ಳೋದಕ್ಕೂ ಕೂಡ ಅವರಿಗೆ ಸಾಧ್ಯ ಆಗಬಹುದು. ಆದರೆ ಅವರ ದೇಹಕ್ಕೆ, ಅವರ ಹೃದಯಕ್ಕೆ ಈ ಭಾವೋದ್ವೇಗವನ್ನು ತಡೆದುಕೊಳ್ಳೋದಕ್ಕೆ ಆಗತ್ತಾ? ಆರೋಗ್ಯದ ಮೇಲೆ ಅಥವಾ ಜೀವದ ಮೇಲೆ ಪರಿಣಾಮ ಆಗಿಬಿಟ್ರೆ, ಇಂತಹ ಒಂದು ಪುಣ್ಯದ ಸಮಾರಂಭದಲ್ಲಿ ಅವರ ಜೀವಕ್ಕೆ ಏನಾದರೂ ಆದರೆ ಅದು ದೇಶದ ಇತಿಹಾಸದಲ್ಲಿ ಒಂದು ಕರಾಳ ಘಟನೆ ಆಗಿಬಿಡತ್ತೆ. ಅಷ್ಟೇ ಅಲ್ಲ, ಇವೆಲ್ಲದಕ್ಕೂ ಕೂಡ ಅವಕಾಶ ಆಗಬಾರ್ದು ಅನ್ನುವಂಥದ್ದು ಅಲ್ಲಿನ ಇನ್ಚಾರ್ಜ್ಗಳ ಕಾಳಜಿ ಅಷ್ಟೇ. ಅಡ್ವಾಣಿ ಜಿ ಕಾ ಹೋನಾ ಅನಿವಾರ್ಯ ಹೈ ಔರ್ ಹಮ್ ಯೇ ಭಿ ಕಹೆಂಗೇ ವೋ ಕೃಪಯಾ ನಾ ಆವೇ. ಆಪ್ಕೋ ಮಾಲೂಮ್ ಹೈ ಕಿ ನಹೀಂ, ಆಪ್ ಅಡ್ವಾಣಿ ಜಿ ಕೋ ದೇಖಾ ಭಿ ಹೈ ಕಿ ನಹೀಂ, ಅಡ್ವಾಣಿ ಜಿ ಕಿ ಆಯು ಮೇ ಆಪ್ ಪಹುಂಚ ಪಾಯೇಂಗೇ ಕಿ ನಹೀಂ ಪಹುಂಚ ಪಾಯೇಂಗೇ. ಡಾಕ್ಟರ್ ಜೋಶಿ ಸಿ ಮೇರಿ ಸ್ವಯಂ ವಾರ್ತಾ ಹೋಗಿ ಔರ್ ಮೇನೆ ಯಹಿ ಕಹತಾ ರಹಾ ಫೋನ್ ಪರ್ ಆಪ್ ಮತ್ ಆಯಿ ಔರ್ ವೋ ಜಿದ್ ಕರ್ತೇ ರಹೇ ಮೈ ಆಉಂಗಾ. ಮೈ ನಹೀಂ ಸಮಝ್ತಾ ಕಿ ಮೇರೆ ಸೇ ಜ್ಯಾದಾ ಸಂಬಂಧ ಆಪ್ ಮೇ ಸೇ ಕಿಸಿ ಕೇ ಹೈ ಕ್ಯಾ, ಜಿತನೆ ಮೇರೆ ಉನ್ಸೆ ಸಂಬಂಧ ಹೈ. ಔರ್ ಮೈ ಬಾರ್ ಬಾರ್ ನಿವೇದನ ಕರ್ತಾ ರಹಾ ಗುರುಜಿ ಆಪ್ ಮತ್ ಆಯಿ, ಆಪ್ಕಿ ಆಯು ಸರ್ದಿ, ಆಪ್ನೆ ಘುಟ್ನೆ ಬದಲವಾಯೇ ಹೈ, ವೋ ಕಹತೇ ರಹೇ ಮೈ ಆಉಂಗಾ.
ಹರಿ ಇಚ್ಛಾ ಬಲವಾನ್. ಮೈ ಆಪ್ಕೋ ಬತಾ ದೂ 5 ಅಗಸ್ತ್ ಕೋ ಕಲ್ಯಾಣ್ ಸಿಂಗ್ ಜಿದ್ದ ಕರ್ನೆ ಲಗೆ ಮೈ ಜರೂರ್ ಆಊಂಗಾ. ಅಬ್ ಕ್ಯಾ ಕರೆ ತೋ ಮೈನೆ ಉನ್ಕೆ ಲಡ್ಕೆ ಕೋ ಕಹಾ ಇನ್ಕೋ ಹಾ ಹಾ ಕರ್ತೆ ರಹೋ ಆಖಿರ್ ಕೆ ದಿನ್ ಸೋಚೆಂಗೆ. ಔರ್ ಆಖಿರ್ ಕೆ ದಿನ ಉನ್ಕೋ ಕಹಾ ಆಜ್ ಆಪ್ಕೋ ನಹೀ ಆನಾ ಮಾನ್ ಲಿಯಾ. ಘರ್ ಕೆ ಬುಜುರ್ಗೋ ಕೆ ಸಾಥ್ ಕೈಸಾ ವ್ಯವಹಾರ ಕಿಯಾ ಜಾತಾ ಹೈ. ವಿಶ್ವ ಹಿಂದೂ ಪರಿಷತ್ನ ಚಂಪಕ್ ರಾಯ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿರೋ ಹಾಗೆ, ಅಡ್ವಾಣಿಜಿ ಹಾಗೆ ಜೋಶಿಜಿ ಅವರಿಗೆ ಆಹ್ವಾನವನ್ನ ನೀಡಿರೋದು ಹೌದು, ಅವರು ಬರುವಂತಹ ಆಸಕ್ತಿಯನ್ನ ತೋರಿಸಿರೋದು ಹೌದು. ಆದರೆ ವೈದ್ಯಕೀಯ ಸಲಹೆ, ಕುಟುಂಬದವರ ಅಭಿಪ್ರಾಯ, ಅದೇ ರೀತಿ ಅವರ ವಯಸ್ಸು, ಅವರ ಆರೋಗ್ಯ ಇವೆಲ್ಲವನ್ನ ಪರಿಗಣಿಸಿ ಅವರಿಗೆ ನೀವು ಬರೋದು ಬೇಡ ಅಂತ ಅಂದಿದ್ದಾರೆ ಹೊರತು ನೀವು ಬರೋ ಹಾಗಿಲ್ಲ ಅನ್ನುವಂಥ ಕಂಡೀಷನ್ ಅನ್ನ ಹಾಕಿಲ್ಲ. ಇದಾದ ನಂತರ RSS ತಂಡ ಅಡ್ವಾಣಿಜಿ ಹಾಗೆ ಜೋಶಿಜಿ ಅವರಿಗೆ ಆಹ್ವಾನವನ್ನು ಕೊಟ್ಟು ಬನ್ನಿ ಅಂತ ಕರೆದಿದ್ದಾರೆ. ವೀಕ್ಷಕರೇ, ನೀವೊಂದು ವಿಚಾರವನ್ನು ಗಮನಿಸಿದ್ದೀರಾ? ಇಲ್ಲಿ ತನಕ ಮೋದಿಜಿ ಆಗಲಿ ಅಮಿತ್ ಶಾ ಜಿ ಆಗಲಿ ಈ ವಿಚಾರವಾಗಿ ಯಾವುದೇ ಹೇಳಿಕೆ ಅಥವಾ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಮೋದಿಜಿ ಖುದ್ದಾಗಿ ಹೋಗಿ ಅಡ್ವಾಣಿಜಿ ಅದೇ ರೀತಿ ಜೋಶಿಜಿ ಅವರನ್ನ ಭೇಟಿ ಮಾಡೋದು ಇನ್ನೂ ಬಾಕಿ ಇದೆ. ಅವರಿಬ್ಬರನ್ನ ಕೂಡ ರಾಮ ಮಂದಿರದ ಕಾರ್ಯಕ್ರಮಕ್ಕೂ ಮುನ್ನ ಮೋದಿಜಿ ಭೇಟಿ ಮಾಡ್ತಾರೆ, ಅವರನ್ನ ಆಹ್ವಾನಿಸ್ತಾರೆ. ಅವರಿಗೆ ಬರೋದಕ್ಕೆ ಶಕ್ತಿ ಅದೇ ರೀತಿ ಆಸಕ್ತಿ ಇದೆ ಅಂತ ಮೋದಿಜಿಗೆ ಅನ್ಸಿದ್ರೆ ಅಡ್ವಾಣಿಜಿ ಹಾಗೆ ಜೋಶಿಜಿ ಅವರು ಬರೋದಕ್ಕೆ ಅದೇ ರೀತಿ ಬಂದು ಆರಾಮಾಗಿ ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕೆ ಏನೇನು ವ್ಯವಸ್ಥೆಯನ್ನು ಮಾಡಬಹುದು ಅವೆಲ್ಲವನ್ನು ಕೂಡ ಮಾಡ್ತಾರೆ. ಇದರ ಬಗ್ಗೆ ಯಾವುದೇ ಅನುಮಾನ ಬೇಡ. ಆದರೆ RSS, ವಿಶ್ವ ಹಿಂದೂ ಪರಿಷತ್ ಅಥವಾ ಪ್ರಖರ ಹಿಂದುತ್ವದ ಹಿನ್ನೆಲೆಯಿರುವಂತಹ ಯಾವ ವ್ಯಕ್ತಿಗೂ ಕೂಡ ಈ ರೀತಿಯಾದಂತಹ ಮನ್ನಣೆಯ ದಾಹ ಇರೋದಿಲ್ಲ. ಕ್ರೆಡಿಟ್ಗಾಗಲಿ, ಹಣಕ್ಕಾಗಲಿ, ಅಧಿಕಾರಕ್ಕಾಗಲಿ ಅವ್ರು ಯಾವತ್ತೂ ಕೂಡ ಆಸೆ ಪಡೋದಿಲ್ಲ. ಇವರ ಹೆಸರು ಸಾಧ್ವಿ ರೀತಾಂಬರ ಅಂತ, ಸಾಧ್ವಿ ನಿಶಾ ರೀತಾಂಬರ. ಪಂಜಾಬಿನ ಈ ಹೆಣ್ಮಗಳು 16ನೇ ವಯಸ್ಸಲ್ಲೇ ಸನ್ಯಾಸ ದೀಕ್ಷೆಯನ್ನು ತಗೋತಾರೆ. ಅದಾದ ನಂತರ ಇಡೀ ಜೀವನವನ್ನ ಹಿಂದೂ ಧರ್ಮಕ್ಕೋಸ್ಕರ ಮುಡಿಪಾಗಿಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಿಕಾ ಸಂಘ ಅಂದ್ರೆ RSSನ ಮಹಿಳಾ ವಿಂಗ್ನ ಸದಸ್ಯತ್ವವನ್ನು ಪಡೆದಂತ ಇವರು ಆ ನಂತರ ಬಾಬ್ರಿ ಮಸೀದಿ ಪ್ರಕರಣದಲ್ಲಿ ಮುನ್ನೆಲೆಗೆ ಬರ್ತಾರೆ. ಪ್ರಖರ ಭಾಷಣಗಳಿಂದ ಹಿಂದೂಗಳನ್ನು ಒಗ್ಗೂಡಿಸ್ತಾರೆ. ಅವರನ್ನ ಆಸ್ತಕ ವಾಹಿನಿಯ ಶ್ವೇತ ನಮ್ಮೆಲ್ಲರಲ್ಲೂ ಇರುವಂತಹ ಪ್ರಶ್ನೆಯನ್ನು ಕೇಳ್ಬಿಡ್ತಾರೆ. ಕ್ರೆಡಿಟ್ ವಾರ್ ನಡೀತಾ ಇದೆಯಲ್ಲ, ಅವತ್ತು ರಾಮ ಮಂದಿರಕ್ಕೋಸ್ಕರ ಹೋರಾಡಿದವರನ್ನ ಮರ್ತು ಬಿಟ್ಟಿಲ್ವಾ? VHP ಆಗಿರಬಹುದು, ರಾಮ ಮಂದಿರ ಸಮಿತಿ ಆಗಿರಬಹುದು, ಇವತ್ತಿನ ಸರ್ಕಾರ ಆಗಿರಬಹುದು, ಅವರನ್ನ ಮರ್ತಿಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಸಾಧ್ವಿಜಿ ಹೇಳಿದಂಥ ಉತ್ತರ ಏನು ಗೊತ್ತಾ? ಅವರ ಮಾತನ್ನ ಇಲ್ಲಿ ಭಾವಾನುವಾದ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿ ಕ್ರೆಡಿಟ್ ವಾರ್ ಅನ್ನುವಂಥದ್ದೆಲ್ಲ ಇಲ್ಲವೇ ಇಲ್ಲ. ಯಾಕಂದರೆ ರಾಮ ಮಂದಿರದ ನಿರ್ಮಾಣದ ಶ್ರೇಯದಲ್ಲಿ ಪ್ರತಿ ಒಬ್ಬರಿಗೂ ಪಾಲಿದೆ. ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಮಾತ್ರ ಅಲ್ಲ, ಮಠ ಮಾನ್ಯಗಳಲ್ಲಿ ಇರೋರು ಮಾತ್ರ ಅಲ್ಲ, ಗಂಗಾ ನದಿ ದಡದಲ್ಲಿ ಮನೆಯನ್ನು ಮಾಡಿಕೊಂಡಿರುವಂತಹ ವಿರಕ್ತ ಸನ್ಯಾಸಿಗಳು, ಆಕಾಶವನ್ನೇ ಚಾವಣಿ ಮಾಡಿಕೊಂಡು ದೇವಸ್ಥಾನಗಳ ಕಟ್ಟೆಗಳ ಮೇಲೆ ಮಲ್ಕೊಳ್ಳುವಂತಹ ಬಡ ಭಿಕ್ಷುಗಳು, ಒಂದು ಹೊತ್ತಿನ ಊಟಕ್ಕೂ ಭಿಕ್ಷೆಯನ್ನೇ ಅವಲಂಬಿಸಿರುವಂತಹ ಸನ್ಯಾಸಿಗಳು ಕೂಡ ಅವತ್ತು ಒಂದು ಕರೆಗೆ ಹೋಗೊಟ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ನಿಲ್ತಾರೆ. ಆ ನಂತರ ಲಾಲಕೃಷ್ಣ ಅಡ್ವಾಣಿಜಿ ಅವರು ರಾಮರಥದಲ್ಲಿ ಯಾತ್ರೆಯನ್ನು ಶುರು ಮಾಡ್ತಾ ಇದ್ದ ಹಾಗೆ ದೇಶದ ಸಮಸ್ತ ಹಿಂದೂಗಳಲ್ಲಿ ಸಂಚಲನ ಮೂಡುತ್ತೆ. ಆ ನಂತರ ಭಾರತೀಯ ಜನತಾ ಪಕ್ಷ ಒಂದು ಪಕ್ಷವಾಗಿ ಈ ಹೋರಾಟದ ಒಳಗೆ ಬಂದು ನಿಂತು ಬೆಂಬಲವನ್ನು ಕೊಡುತ್ತೆ. ಕಲ್ಯಾಣ್ ಸಿಂಗ್ರಂಥ ಮುಖ್ಯಮಂತ್ರಿ ತಮ್ಮ ಹುದ್ದೆ, ತಮ್ಮ ಅಧಿಕಾರ ಇದ್ಯಾವುದಕ್ಕೂ ಕೂಡ ಬೆಲೆಯನ್ನು ಕೊಡದೆ ಬಾಬ್ರಿ ಮಸೀದಿ ಪ್ರಕರಣದಲ್ಲಿ ಹಿಂದೂಗಳ ಪರವಾಗಿ ನಿಂತ್ಕೊಳ್ತಾರೆ.
ನನಗೆ ಅಧಿಕಾರಕ್ಕಿಂತ ಹಿಂದುತ್ವ ಮುಖ್ಯ, ರಾಮ ಜನ್ಮ ಭೂಮಿ ಮುಖ್ಯ ಅಂತ ಘೋಷಣೆಯನ್ನ ಮಾಡ್ತಾರೆ. ಇವರೆಲ್ಲರಿಗೂ ಕೂಡ ಕ್ರೆಡಿಟ್ ಸಿಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲದಕ್ಕೂ ಕೂಡ ಕಳಶ ಇಟ್ಟ ಹಾಗೆ ಮೋದಿಜಿ ರಾಮ ಜನ್ಮಭೂಮಿಯಲ್ಲಿ ಭೂಮಿ ಪೂಜೆಯನ್ನ ಮಾಡ್ತಾರೆ, ಅಯೋಧ್ಯೆಯಲ್ಲಿ ರಾಮಲಲ್ಲಾ ಎದುರಲ್ಲಿ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರೆ, ಇಷ್ಟು ವರ್ಷಗಳ ಕನಸನ್ನ ಸಾಕಾರ ಮಾಡ್ತಾರೆ. ನಮ್ಮ ಜೀವನ ಧನ್ಯಾಗೋಯ್ತು, ನಾವು ಪುಳಕಿತರಾಗಿಬಿಟ್ವಿ. ಯುಗ ಯುಗಗಳ ನಂತರ ಭಾರತ ಮಾತೆಗೆ ತನ್ನನ್ನು ಗೌರವಿಸುವಂತಹ ಮಗ ಸಿಕ್ಕಿದಾನೆ ಅನ್ನುವಷ್ಟು ಖುಷಿ ಆಗೋಯ್ತು ನಮಗೆಲ್ಲ. ವಾಹ್ ನೋಡಿ, ಅವರ ಮಧ್ಯೆ ಯಾವತ್ತೂ ಕೂಡ ಈ ಕ್ರೆಡಿಟ್ ವಾರ್ನ ಸಮಸ್ಯೆ ಇಲ್ಲವೇ ಇಲ್ಲ. ಸಾಧು ಸಂತರು ಕ್ರೆಡಿಟ್ಗೋಸ್ಕರ ಹಾತೊರೆಯೋದಿಲ್ಲ. ಅಡ್ವಾಣಿಜಿ, ಜೋಶಿಜಿ, ವಾಜಪೇಯಿ ತರದ ಸಂಘ ಪರಿವಾರದವರು ಕೂಡ ಸಂತರ ಸ್ವರೂಪನೇ. ಇವನ್ ಮೋದಿಜಿ ಕೂಡ, ಇವರಿಗೆ ಕಾರ್ಯ ಸಾಧನೆ ಮುಖ್ಯ, ಧರ್ಮ ರಕ್ಷಣೆ ಮುಖ್ಯ, ದೇಶ ಪ್ರೇಮ ಮುಖ್ಯವೇ ಹೊರತು ಪರ್ಸನಲ್ ಗ್ಲೋರಿ ಅಲ್ಲವೇ ಅಲ್ಲ. ಮೋದಿಜಿ ಪ್ರಧಾನಿ ಪಟ್ಟದಿಂದ ಕೆಳಗೆ ಇಳಿದು ಹೋದ ಮರುದಿನ ಒಬ್ಬ ಸರ್ವೇ ಸಾಮಾನ್ಯನ ರೀತಿ ಇದು ಬಿಡ್ತಾರೆ, ಇಲ್ಲಿ ತನಕ ನಾನು ಪ್ರಧಾನಿ ಆಗಿದ್ದೆ ಅನ್ನುವಂತಹ ಹಮ್ಮು ಅಬಿಮ್ಮು ಚಲಾಯಿಸೋದಿಲ್ಲ. ನೀವು ವಾಜಪೇಯಿ ಅವರು ಬದುಕಿದ್ದಂತಹ ರೀತಿಯನ್ನ ಒಂದು ಬಾರಿ ನೆನಪು ಮಾಡ್ಕೊಳ್ಳಿ ವೀಕ್ಷಕರೇ. ಇದೇ ಸಾಧ್ವಿಜಿ 1992 ಮಾಡಿದಂತಹ ಪ್ರಖರ ಭಾಷಣವನ್ನ ಒಂದು ಬಾರಿ ಕೇಳಿಸ್ಕೊಳ್ಳಿ. ಅದೇ ಸಾಧ್ವಿಜಿ ಇವತ್ತು ಈ ಧನ್ಯತೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಮನಸ್ಸು ಮಾಡಿದ್ರೆ ಅವರೀಗ ಕಿತ್ತಾಟಕ್ಕೆ ನಿಲ್ಲಬಹುದಿತ್ತು, ಆದರೆ ಹಿಂದುತ್ವ ಸಂಘದ ರಕ್ತದಲ್ಲಿ ಸಂಸ್ಕಾರ ಹಾಗೆ ತ್ಯಾಗ ಮನೋಭಾವಗಳು ಸಹಜವಾಗಿಯೇ ಬಂದಿರುತ್ತೆ ಅನ್ನುವಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ನೀವೇ ಹೇಳಿ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನನಗೆ ನಂಬಿಕೆ ಇದೆ, ಮೋದಿಜಿ ತಾವೇ ಖುದ್ದಾಗಿ ಅಡ್ವಾಣಿಜಿ ಹಾಗೆ ಜೋಶಿಜಿ ಅವರನ್ನ ಆಹ್ವಾನಿಸ್ತಾರೆ. ಅವರು ರಾಮ ಮಂದಿರದ ಕಾರ್ಯಕ್ರಮದಲ್ಲಿ ಹಾಜರ್ ಇರ್ತಾರೆ. ಇನ್ನು ಬರೀ 27 ಬಾಕಿದೆ, ಅಷ್ಟರಲ್ಲೇ ನಮಗೆ ಉತ್ತರ ಸಿಕ್ಕಬೇಡತ್ತೆ, ಹೌದಲ್ವಾ? ನೀವೇನಂತೀರಿ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.